ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ನಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ. ಅಂದರೆ 2023 ಆಸ್ಟ್ರೇಲಿಯಾ ವಿರುದ್ಧ 5 T20 ಭಾರತ ಈಗಾಗಲೇ 1-2 ಮುನ್ನಡೆ ಸಾಧಿಸಿದೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ನಮ್ಮ ಭಾರತ ತಂಡ 4ನೇ T20 ಪಂದ್ಯಕ್ಕೆ ಮತ್ತೆ ಭಾರತ ತಂಡ ಕಡೆಯಿಂದ 2 ಬದಲಾವಣೆ, ದೊಡ್ಡ ಬದಲಾವಣೆ ಕೂಡ ಆಗಿದ್ದಾವೆ. ಯಾರ್ಯಾರು ಆಗಿದ್ದಾರೆ ಎಂಬ ಕೂಡ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಹಾಗೆ ಪ್ಲೇಯಿಂಗ್ನಲ್ಲಿ ಯಾರ್ಯಾರು ಇದ್ದಾರೆ ಕೂಡ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಮೊದಲನೇದಾಗಿ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಋತುರಾಜ್ ಗಾಯಕೊಳವರು ಇರ್ತಾರೆ, ಓಪನಿಂಗ್ ಮಾಡ್ತಾರೆ. ಸಾಲಿಡ್ ಆಗಿ ಕಳೆದ ಪಂದ್ಯದಲ್ಲಿ ಸತತ ಶತಕ ಬಂತು ಇವ್ರ ಕಡೆಯಿಂದ. ಹಾಗೆ ಇವ್ರ ಜೊತೆಗೆ ಇಲ್ಲಿ ಎಸ್ ಎಸ್ ಜೈಸ್ವಾಲ್ ಇದ್ದಾರೆ, 3ನೇ ನಂಬರ್ಗೆ ಈಶನ್ ಕಿಶನ್ ಕೂಡ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಅವ್ರ ಜೊತೆಗೆ ಇಲ್ಲಿ ಶ್ರೇಯಸ್ ಅಯ್ಯರ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಈ 4ನೇ T20 ಪಂದ್ಯಕ್ಕೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಈ ಶ್ರೇಯಸ್ ಅಯ್ಯರ್ ಅವರು ಕೂಡ ಒಂದು ಸಖತ್ತಾಗಿ T20 ವರ್ಲ್ಡ್ ಕಪ್ನಲ್ಲಿ ಸಖತ್ತಾಗಿ ಆಡಿದಂಥ ಆಟಗಾರರು. ಹಾಗಾಗಿ ಇವರು 5ನೇ ನಂಬರ್ಗೆ ಬ್ಯಾಟಿಂಗ್ ಆಡಿದರೆ ಇಲ್ಲಿ ನೋಡ್ಬೋದು ನೀವು ಕೂಡ ರಿಂಕು ಸಿಂಗ್ ಇದ್ದಾರೆ. ಇಲ್ಲಿ ತಿಲಕ್ ವರ್ಮ ಹೊರಗಡೆ ಹೋಗುವ ಸಾಧ್ಯತೆಗಳು ಎಲ್ಲ ಇದೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಮತ್ತೊಬ್ಬ ಹೊಸ ಆಟಗಾರ ದೀಪಕ್ ಚಹರ್ ಅವರು ಮತ್ತೆ ಬಾಲಿಂಗ್ ವಿಭಾಗದಲ್ಲಿ ಬರ್ತಾ ಇದ್ದಾರೆ. ಅವರು ಒಂದು ಸ್ಪೀಡ್ ಡಿಪಾರ್ಟ್ಮೆಂಟ್ನಲ್ಲಿ ಭಾಗವಹಿಸ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ರವಿ ಬಿಷ್ಣೋಯಿ ಸ್ಪಿನ್ನರ್ ಡಿಪಾರ್ಟ್ಮೆಂಟ್ ಭಾಗವಹಿಸಿದರೆ ಇಲ್ಲಿ ದೀಪಕ್ ಚಹರ್ ಒಂದು ಅದ್ಭುತವಂತ ಬಾಲರು, ಮತ್ತು ಇನ್ನೊಬ್ಬ ಹರ್ಷದೀಪ್ ಸಿಂಗ್ ಕೂಡ ಒಂದು ಸಖತ್ತಾಗಿ ಬಾಲಿಂಗ್ ಕೂಡ ಮಾಡ್ತಾರೆ, ಅವರು ಕೂಡ ಇದ್ದಾರೆ. ಹಾಗೆ ಪ್ರಸಿದ್ಧ ಕೃಷ್ಣ ಕೊನೆಯಲ್ಲಿ ಪ್ರಸಿದ್ಧ ಕೃಷ್ಣ ಇರ್ತಾರೆ. ಒಟ್ಟಾರೆಯಾಗಿ 5 ಬ್ಯಾಟ್ಸ್ ಆಲ್ರೌಂಡರ್ ರೂಪದಲ್ಲಿ ಅಕ್ಷರ್ ಪಟೇಲ್ ಅವರು ಸಖತ್ತಾಗಿ ಬಾಲಿಂಗ್ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅವರು ಕೂಡ ಒಂದು ಪ್ಲೇಯಿಂಗ್ನಲ್ಲಿ ಸ್ಥಾನ ಗಿಟ್ಟಿಸ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿ. ಈ ರೀತಿಯಾಗಿ ನಮ್ಮ ಭಾರತ ಕಡೆಯಿಂದ ಒಟ್ಟಾರೆಯಾಗಿ 11 ಆಟಗಾರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಕೂಡ ಎಸ್ ಎಸ್ ಜೈಸ್ವಾಲ್, ಸುಭ್ಮನ್ ಗಿಲ್, ಹಾಗೆಯೇ ಸುಭ್ಮನ್ ಗಿಲ್ ಅಂತೂ ಇಲ್ಲೇ ಇಲ್ಲ ಮ್ಯಾಚ್ನಲ್ಲಿ, ಯಾಕಂದರೆ ದಕ್ಷಿಣ ಆಫ್ರಿಕಾದ T20 ಸೀರೀಸ್ ಕೂಡ ಬರ್ತಾ ಇದೆ, 10ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಆ ಪಂದ್ಯದಲ್ಲಿ ಸುಭ್ಮನ್ ಗಿಲ್ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಈ ರೀತಿಯಾಗಿ ಆಸ್ಟ್ರೇಲಿಯಾ ವಿರುದ್ಧ 4ನೇ T20 ಪಂದ್ಯಕ್ಕೆ ಒಂದು ಪ್ಲೇಯಿಂಗ್ ಅನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಇನ್ನು ಯಾರ್ಯಾರು ಚೇಂಜಸ್ ಆಗಬೇಕು? ಚೇಂಜಸ್ ಆದವರಂತೂ ಇವಾಗ ಶ್ರೇಯಸ್ ಅಯ್ಯರು ಒಳಗಡೆ ಬಂದಿದ್ದಾರೆ, ಹಾಗೆಯೇ ಮತ್ತು ದೀಪಕ್ ಚಹರ್ ಕೂಡ ಒಳಗಡೆ ಬಂದಿದ್ದಾರೆ. ಹೋದವರು ಯಾರಪ್ಪ ಅಂದರೆ ಮುಖೇಶ್ ಕುಮಾರ್ ಅವರು ಹೊರಗಡೆ ಹೋಗಿದ್ದಾರೆ, ಮತ್ತು ಇಲ್ಲಿ ತಿಲಕ್ ವರ್ಮ ಅವರು, ಈ 2 ಆಟಗಾರರು ಹೊರಗಡೆ ಹೋಗಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ದೊಡ್ಡ ಮಟ್ಟದಾಗಿ 2 ಚೇಂಜಸ್ ಅಂತೂ ಆಗಿದೆ. ಏನಂತೀರಿ ಸಂತಾನೆ, ಇನ್ನೂ ಯಾರ್ಯಾರು ಚೇಂಜಸ್ ಆಗಬೇಕೆಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದರೆ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಗೆ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ. ಧನ್ಯವಾದಗಳು ರೀ.